ஏனா சார் நோ சார் எஸ்எல்எஃப் ஃபோன் பண்ணியா? நீனா ஏ இல்ல இல்ல சார் யார் சார் நீனா? நான் மிஸ்டர் சந்திரசேகர் அந்த பெங்களூர் அல்ல சார் அரே கர்கஸ் ತಗೊಂಡು ಕತ್ತುಕು ಯೋತರ ಏನದು ಎಷ್ಟು ಫೋನ್ ಮಾಡಿದ್ರು? ಇಲ್ಲ ಸರ್ ಒಂದೇ ಒಂದು ನನ್ಗೆ ಸುಮಾರು ಕಡೆ ನಾನು ಇದ್ರದ್ದು ವಿಚಾರ ಮಾಡಿದೆ ಅದು ನಿಮ್ಗೇನು ತೊಂದರೆ ಮಾಡಲ್ಲ ಅಂತಂದ್ರು ಅದು ನಾನೇನು ನಾನು ಹೇಳಕ್ ಹೊರಟಿದ್ದೀನಿ ಯಾವುದು? ಅಂದ್ರೆ ಸರ್ ನಾನು ಫಸ್ಟ್ ಒಂದು ಮನೇಲಿ ಇದ್ದೆ ಅಲ್ಲಿ ಎರಡು ಪಲ್ಲಿಗಳಿದ್ದೋ ಮನೆಯಲ್ಲಿ ಅದು ಎಷ್ಟು ಗಾತ್ರ ಇತ್ತು ಅಂದ್ರೆ ಎರಡು ಬೆರಳು ಸೇರಿದ್ರೆ ಒಂದ್ ಪಲ್ಲಿ ಅಲ್ವೋ, ನೀನು ಯಾವ ಮನೆಗಾದ್ರೂ ಹೋಗು, ಅಲ್ಲಿ ಅಲ್ಲಿ ಬರುತ್ತೆ. ಅಲ್ಲಿಗೆ ಬರುತ್ತೆ ಆ ಅಲ್ಲಿ ಅದು ಎಲ್ಲ ಅದು ಕತ್ತೆ, ಅಲ್ಲಲ್ಲ ಸರ್ ಆದ್ರೆ ಆದ್ರೆ ಅದೇ ಅದೇ ರೂಪ ಇರುತ್ತೆ ಸರ್ ಅದು ಅದೇ ರೂಪ ಇರುತ್ತೆ ಆ ಅಲ್ಲಿ ಅಲ್ಲ, ಅದು ನಿಮ್ ಮನೇಲಿ ನಿಮ್ಮ ಜೀವನ ಶೈಲಿ ಆಗಿದೆ. ನಿನಗೆ ಭ್ರಮೆ ಬಂದಿದೆ, ನೀನು ಯಾವ ಮನೆಗೆ ಹೋದ್ರು ಅದೇ ಅಲ್ಲಿ ಬರುತ್ತೆ ಅಂತ. ಎಂತಹ ಭ್ರಮಾ ಲೋಕದ ಮನುಷ್ಯ ಕಣ ನೀನು. ಆದ್ರೆ ಇದೇ ಆಗೋಯ್ತಲ್ಲೋ ಅವ್ರ ಹತ್ರ, ನೀನು ಸಮಾಜ ಸೇವೆ ಮಾಡೋಣ ಅಂದ್ರೆ ನಿಮ್ದು ಪರ್ಸನಲ್ ಸೇವೆಗಳಿಗೆ ಇಟ್ಕೊಂಡಿದಿರಲ್ಲೋ, ಏನ ಇದು ಅಲ್ಲಿ ಬರುತ್ತಂತೆ ಹೋಗ ಕತ್ತೆ. ಅಲ್ಲಿ ಪ್ರತಿ ಮನೆಯಲ್ಲೂ ಇರುತ್ತೆ, ಸ್ವಚ್ಛವಾಗಿರೋ ಕಡೆ ಸ್ವಲ್ಪ ಇರೋದಿಲ್ಲ ಅಷ್ಟೇ ಪಾಪ. ಎಲ್ಲರಿಗೂ ಅಷ್ಟು ಶಕ್ತಿ ಇರಲ್ಲ ನಿಮ್ ಮನೇಲಿ. ನೀವೆಲ್ಲ ನಿಮ್ಮ ಪತ್ನಿ ಬಿಟ್ಟು ನೀವೆಲ್ಲ ಸೋಂಬೇರಿಗಳು ಅನ್ಸತ್ತೆ ಪಾಪ. ಅಮ್ಮ ಒಬ್ರೆ ಎಷ್ಟು ಮಾಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಆ ಅಮ್ಮ ಮಾಡಕ್ ಆಗದೆ ಇದ್ದಾಗ ಹಲ್ಲಿಗಳು ಬರುತ್ತೆ. ಹಲ್ಲಿಗಳು ಯಾಕೆ ಬರುತ್ತೆ ಅಂದ್ರೆ ಅವು ಶ್ರೇಷ್ಠವಾದ ಪ್ರಾಣಿಗಳು. ಹಲ್ಲಿಗಳು ನಿಮ್ಮ ಮನೆಯನ್ನ ಸ್ವಚ್ಛ ಮಾಡಲು ಬರುತ್ತೆ, ನಿಮ್ಮ ಮನೆಯನ್ನ ಹುಳುಗಳಿಂದ ಕಾಪಾಡಲು ಬರುತ್ತೆ. ಆ ಹುಳುಗಳನ್ನ ತಿನ್ನುತ್ತೆ ಹಲ್ಲಿ. ಹಂಗೆ ಹಲ್ಲಿಗಳು ಜಾಸ್ತಿ ಆದ್ರೆ 20ಕ್ಕೂ ಮೇಲೆ ಆದ್ರೆ ಒಂದು ತೋಳದ ಹಾವು ಅಂತ ಬರುತ್ತೆ. ಆ ಹಾವು ಬಂದು ಆ ಹಲ್ಲಿಗಳ ಸಂಖ್ಯೆ 20ಕ್ಕೆ ಮೀರದಂಗೆ ನೋಡ್ಕೊಳತ್ತೆ. ಆ ಹಾವುಗಳ ಸಂಖ್ಯೆನು ಜಾಸ್ತಿ ಆಗ್ಬಿಟ್ರೆ ಅವಾಗ ನಿಮ್ ಮನೆಗೆ ನಾಗರ ಹಾವುಗಳು, ದೊಡ್ಡ ದೊಡ್ಡ ಹಾವುಗಳು ಬಂದು ಆ ಹಾವನ್ ತಿನ್ನೋ ಹಾವುಗಳು ಬರುತ್ತೆ. ಇದು ನಿಮ್ಮಲ್ಲಿರೋ ಅಜ್ಞಾನ ಅಂತ ಒಂದು ಇವನಿಗೆ ಕೇಳ್ತಿದ್ದು. ಅಲ್ಲ ಮಾಡೋದು ಮನುಷ್ಯ 100 ಫೋನ ನಿನ್ ಸೈಕಲಾಜಿಕಲಿ ಏನಾಗಿದೆ ಆಕ್ಚುಲಿ? ಅಲ್ಲಿ ಇಲ್ದೇ ಇರೋ ಮನೆ ತೋರಿಸ್ಬಿಡು, ಅದನ್ನ ನಾವು ಸ್ವಚ್ಛ ಮಾಡಿದ್ರೆ ಇದ್ರೆ ನಾನ್ ಮಾಡ್ತೀನಿ ಅಂತ ಬರುತ್ತೆ. ನಿನ್ ಗೊತ್ತಾ, ನೀನು ಕರ್ನಾಟಕದಲ್ಲಿ ಟಿ ನರಸೀಪುರ ಅಂತ ಒಂದು ಊರಿದೆ, ತಿರುಮಕೂಡಲು ನರಸೀಪುರ ಅಂತ. ನರಸಿಂಹನ ದೇವಸ್ಥಾನ ಇರೋದ್ರಿಂದ ಅದಕ್ಕೆ ನರಸೀಪುರ ಅಂತ ಹೆಸರು. ತುಂಬಾ ಹಳೆಯದಾದ 1000 ವರ್ಷಕ್ಕೂ ಹಿಂದಿನ ದೇವಸ್ಥಾನ ಅದು. ಆ ದೇವಸ್ಥಾನದಲ್ಲಿ ಗೋಡೆ ಮೇಲೆ ಮೇಲ್ಗಡೆ ಒಂದು ಹಲ್ಲಿ ಕೆತ್ತಿದ್ದಾರೆ. ಆ ಹಲ್ಲಿನ ನೀವು ಬಂಗಾರದ ಹಲ್ಲಿ ಬೆಳ್ಳಿಯ ಹಲ್ಲಿ ಅಂತ ಅದನ್ನ ಏಣಿ ಹಾಕೊಂಡು ಮುಟ್ಟಬೇಕು. ಅಂದ್ರೆ ಇಮ್ಯಾಜಿನ್ ಮಾಡು, ದೇವಸ್ಥಾನದಲ್ಲಿ ಹಲ್ಲಿ ಕೆತ್ತಿದ್ದಾರೆ ಅಂದ್ರೆ ಎಷ್ಟು ಪವಿತ್ರವಾದ ಪ್ರಾಣಿ ಅದು. ಈ ಭೂಮಿಯಲ್ಲಿ ಸೃಷ್ಟಿಯ ಆರಂಭ ಕಾಲದಲ್ಲಿ ಮೊಟ್ಟ ಮೊದಲು ಸೃಷ್ಟಿಸಿದ ಜೀವಿಗಳಲ್ಲಿ ಹಲ್ಲಿಗಳು ಸೇರುತ್ತೆ. ಹಲ್ಲಿ ಒಂದು ದೇವತೆಗಳು ಮಾಡಿದಂತ ಒಂದು ಎಕ್ಸ್ಪರಿಮೆಂಟಲ್ ಜೀವ. ಅದಕ್ಕೆ ಬಾಲದಲ್ಲೂ ಪ್ರಾಣ ಇರುತ್ತೆ. ಬಾಲ ಬೇರ್ಪಡಿಸ್ಬಿಟ್ಟು ಬಾಲ ಅಲ್ಲಾಡ್ತಾ ಇದ್ರೆ ತಾನು ಬಚಾವಾಗಿ ಮತ್ತೆ ಬಾಲ ಬೆಳೆಸ್ಕೊಳತ್ತೆ. ಹಲ್ಲಿಗಳು ನೀನು ಹುಳ ಬರದಂಗ ನೋಡ್ಕೊಂಡ್ರೆ ನಿಮ್ ಮನೆಗೆ ಹಲ್ಲಿ ಬರಲ್ಲ. ಸರಿ ಸರಿ. ಒಂದ್ ವೇಳೆ ಹಲ್ಲಿ ಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಹುಳಗಳಿಂದ ಜಾಸ್ತಿ ಆಗಿ ನೀವು ರೋಗಿಷ್ಠರಾಗ್ತೀರಿ, ಅಂದ್ರೆ ನಿಮ್ಮ ರೋಗವನ್ನು ಕಾಪಾಡತ್ತೆ. ಹೀಗೆ ಹಲ್ಲಿ ವಿಷ ಅಂದ್ರೆ ಅದ್ರ ಅದರ ಯೂರಿಕ್ ಆಸಿಡ್ ಇದೆಯಲ್ಲ, ಅದರದ್ದು ಯೂರಿನ್, ಅದರಲ್ಲಿ ಯೂರಿನ್ ಆಸಿಡ್ ಕಾಂಟೆಂಟ್ ಜಾಸ್ತಿ ಇದ್ದು ಅದು ನಿನ್ನ ಸ್ಕಿನ್ ಮೇಲೆ ಬಿದ್ರೆ ಅದು ಸುಡುತ್ತೆ. ಅಷ್ಟೇ, ಅದು ವಿಷಪೂರಿತ ಅಂದ್ರೆ ಅದನ್ನ ನೀವು ಕೆಲವು ಅದರಲ್ಲಿರೋ ದ್ರವಗಳು ಅದು ವಿಷಪೂರಿತವಾಗಿರುತ್ತೆ ಅಷ್ಟೇ. ಅದು ಡೇಂಜರಸ್ ಅಲ್ಲ, ಹಲ್ಲಿ ಕಚ್ಚುವುದಿಲ್ಲ. ಹಲ್ಲಿ ನೀನ್ ಕರೆಕ್ಟ್ ಆಗಿ ಇದ್ದಿದ್ರೆ ಅಲ್ಲಿ ಏನಕ್ ಬರ್ತಿತ್ತು? ಇಲ್ಲ, ನಾವು ಹೊಸ ಮನೆ ಸರ್, ಇನ್ನು ಆಗಿರ್ಲಿಲ್ಲ. ನೀನ್ ಹೋದ ಕಡೆ ಅಲ್ಲಿ ಬರುತ್ತೆ ಅಂದ್ರೆ ನೀನು ಸ್ವಚ್ಛ ಇಲ್ಲ ಅಂತ ಅಷ್ಟೇ ಅರ್ಥ. ಅದ್ರ ಜೊತೆ ನಮ್ ಆಫೀಸ್, ನಂದು 10x10 ಆಫೀಸ್, ಎಲ್ಲ ಕಡೆ ಅಲ್ಲಿ ಇಲ್ದೇ ಇರೋ ಜಾಗ ಇದೇನೋ. ಮತ್ತೆ ನೋಡು, ನೀನ್ ಏನಾದ್ರೂ ಹಿಂಗೆ ಕೇಳ್ತಾ ಇದ್ರೆ ಓದಿತಿನ ಕತ್ತೆ. ಆಯ್ತು ಸರ್. ನೀನು ನನ್ಗೆ ಇದು ಯಾಕೆ, ನಂದ್ ಏನಾದ್ರು ಪೂರ್ವಜಿತ್ತು ಪ್ರಾಣಿಗಳು ಅಂದ್ರೆ ಹಲ್ಲಿ ಲೊಚಗುಟ್ಟೋದ್ರ ಬಗ್ಗೆ ಹಲ್ಲಿಯ ಭಾಷೆಯನ್ನ ಕಂಡಿಡಿದಿದ್ರು ನಮ್ಮ ಪೂರ್ವಜರು. ಹಲ್ಲಿಯ ಭಾಷೆಯನ್ನ ಕಲಿತಿದ್ದ ನಮ್ಮ ನಳಚಕ್ರವರ್ತಿ. ಹಲ್ಲಿ ಯಾವ ರೀತಿ ಲೊಚಗುಟ್ಟತ್ತೆ
ಅದರ ಭಾಷೆ ಏನು ಅಂತ ಕಲಿತಾ ಇದ್ರು. ನಿಮಗೆ ಮುಂದೆ ಆಗುವ ಅನಾಹುತವನ್ನ ಅಲ್ಲಿ ಹೇಳುತ್ತೆ. ಅಲ್ಲಿ ಲಸಗೊಟ್ಟಿಕೆ ಕಲ್ತು ಬಿಟ್ರೆ ಭೂಕಂಪನಗಳನ್ನ ಕಂಪನಗಳಿಂದ ಕಂಡಿಡಿಯೋ ಜನ ಅಂದ್ರೆ ಈ ವೈಜ್ಞಾನಿಕವಾದ ಲ್ಯಾಬೊರೇಟರೀಸ್ ಇಲ್ದೇ ಇರೋ ಕಾಲದಲ್ಲಿ ಅಲ್ಲಿ ಲೊಚಗುಟ್ಟೋದ್ರ ಮೇಲೆ ಭೂಕಂಪ ಬರುತ್ತೆ ಅಂತ ಕಂಡಿಡಿಯೋರು. ಅಷ್ಟೆಲ್ಲ ಇದೆ ಅಂತ ಅಲ್ಲಿ ಏನೋ ಮಾಡುತ್ತೆ ಅದು. ಪಾಪ ಬಿಸಿ ಇರೋ ಕಡೆ ಸ್ವಲ್ಪ ಇರುತ್ತೆ, ಸ್ಟೌವ್ ಕೆಳಗಿರುತ್ತೆ, ಅದು ಮಾತಾಡ್ಬೋದು ನೀವು ಅಲ್ಲಿ. ನೇ ಹೋಗ ಆ ಕಡೆ ಅಂದ್ರೆ ಹೋಗತ್ತೆ, ಹೋಗ್ಲಿ ನಮ್ಮ ಮನೆಗೆ. ನೀನ್ ಒಂದ್ಸಲ ಒಂದ್ ಕೆಲಸ ಮಾಡು, ನಿನ್ ಮನ್ಸಾರೆ ನೀವೆಲ್ಲ ಕೈ ಜೋಡಿಸ್ಬಿಟ್ಟು ಅಲ್ಲಿ ಅಲ್ಲಿ ನಮಗೆ ಇಷ್ಟವಾಗ್ತಿಲ್ಲ ನೀನ್ ಇರೋದು. ಅದಕ್ಕೆ ನಾನು ಕಂಚಿಗೂ ಹೋಗಿದ್ದೆ ಸರ್, ಕಂಚಿಗೂ ಹೇಳೋದ್ ಕೇಳದ ನೀನ್ ಮಾತಾಡ್ತೀಯ? ಇಲ್ಲ 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 ಸರ್, ಇಲ್ಲ ಸರ್, ಹೇಳಿ ಸರ್. ಕಂಚಿ ಬಗ್ಗೆ ಹೇಳಿದೀನಿ, ಕಂಚಿ ಬಗ್ಗೆ ವರರಾಜಸ್ವಾಮಿ ದೇವಸ್ಥಾನದಲ್ಲಿ ಬಂಗಾರದ ಮತ್ತೆ ಬೆಳ್ಳಿ ಅಲ್ಲಿ ಇದೆ. ಒಳ್ಳೆ ಅಲ್ಲಿಯಿಂದ ದೊಡ್ಡ ವಿಷಯ ತೆಗಿತಾ ಇದ್ದೇನೆ. ನೀನ್ ಅದರಲ್ಲಿ ಮನಸ್ಪೂರ್ವಕವಾಗಿ ಮಾತಾಡು, ನೀನು ನಿಮ್ ಮನೆಯವರೆಲ್ಲ ಅಲ್ಲಿ ಅಲ್ಲಿ ನೀವು ಇರೋದು ನಮ್ಗೆ ಇಷ್ಟ ಇಲ್ಲ ಅಂತ ದೊಡ್ಡೋಗುತ್ತೆ, ಮತ್ತೆ ಹುಳುಗಳು ಜಾಸ್ತಿ ಆಗಿ ಮತ್ತೆ ಅನಾರೋಗ್ಯ ಬರುತ್ತೆ, ಆವಾಗ ಮತ್ತೆ ಅಲ್ಲಿನ ಕರೆದ್ರು ಬರಲ್ಲ. ಅದು ಹೇಳ್ತಾ ಇನಿ ನೋಡೋ, ನೀನು ಅಲ್ಲಿ ಇರಬಾರ್ದು ಅಂದ್ರೆ ಸ್ವಚ್ಛವಾಗಿರಿ ಅಷ್ಟೆ. ಆದ್ರೆ ಸರ್ ಏನಿಲ್ಲ, ನನ್ ಜೀರೋ ನಲ್ಲಿ ಇದ್ದೆ, ಬಟ್ ಅದು ನನ್ನ ಲೈಫ್ ಅಲ್ಲಿ ಕಾಣಿಸ್ಕೊಂಡಾದ್ಮೇಲೆ ಐ ಮೀನ್ ಬೆಟರ್ ಲೈಫ್ ಹೇಳಬೇಕಾಗಿಲ್ಲ ನಿನಗೆ. ಅದು ಅಲ್ಲಿ ಇರೋದ್ರಿಂದ ಒಳ್ಳೇದು ಅಷ್ಟೆ. ಆ ಹಳ್ಳಿಗಳನ್ನ ಕೊಲ್ಬೇಡಿ. ಯಾರಾದ್ರೂ ನೀನು ಪೆಸ್ಟ್ ಕಂಟ್ರೋಲ್ ಕರೆದು ಬಿಟ್ಟು ಅಲ್ಲಿನ ಕೊಲ್ಸಿದೀಯ ನೋಡೋ, ಚೆನ್ನಾಗಿರ್ಲಿಲ್ಲ. ಆದ್ರೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳು, ಅದಕ್ಕೆ ನೀನು ಇರೋದು ನನಗೆ ಇಷ್ಟ ಇಲ್ಲ ಅಂತ ಹೊರಟೋಗತ್ತವು. ಇದನ್ನ ಹಾಕ್ತೀನಿ ನಿನ್ನಂತ ಹಳ್ಳಿ ಮಾನಸಿಕ ಪ್ರಸನ್ಸ್ ಇರೋರಿಗೆ. ಪಾಪ ಹಳ್ಳಿಗಳ ಹಿಂಸೆ ಆಗ್ಬಾರ್ದು ಅದು. ಇನ್ನೊಂದೇನಂದ್ರೆ ಸರ್, ನನ್ ಅದು ಕಾಣಿಸ್ಕೊಂಡಾದ್ಮೇಲೆ ನನ್ ಲೈಫ್ ತುಂಬಾ ಚೆನ್ನಾಗಾಯ್ತು. ಅರೇ ಒಳ್ಳೇದು ಅಂತ ಹೇಳ್ತಾ ಇನ್ನಲ್ಲ. ಆಯ್ತು ಸರ್, ಆಯ್ತು, ನೀನ್ ಹೇಳ್ಬೇಕ ಅದನ್ನ. ಮತ್ತೆ ಅದನ್ನ ಯಾಕೆ ಅದರಿಂದ ಬಿದ್ದಿದ್ಯಾ ನೀನು? ಇಲ್ಲ, ನನ್ಗೇನಂದ್ರೆ ನನ್ ವೈಫ್ ಎಲ್ಲ ತುಂಬಾ ಭಯ ಬೀಳ್ತಾರ ಅದನ್ನ, ಅದ್ರಿಂದ ಹೇಳು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡ್ರೆ ಹೊರಟೋಗುತ್ತೆ. ಅದ್ರ ಜೊತೆ ಮಾತಾಡಕ್ ಹೇಳು. ಆಯ್ತು ಸರ್, ಆಯ್ತು, ಬಹಳ ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಯಾಕೋ? ಇಲ್ಲ ಇಲ್ಲ, ನನ್ಗೆ ನಾನು ಇವಾಗ ಒಂದು 6 to 7 months ಇಂದ ನಾನು ಲಾಕ್ ಡೌನ್ ಅಲ್ಲಿ ನಿಮ್ದು ವಿಡಿಯೋಸ್ ನೋಡಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಶರೀರದ ಯಾವ ಯಾವ ಭಾಗದಲ್ಲಿ ಬಿದ್ರೆ ಏನೇನು ಆಗತ್ತೆ ಅನ್ನೋದೆಲ್ಲ ಬರೆದಿಟ್ಟಿದ್ದಾರೆ ಪೂರ್ವಜರು. ಮೂಢನಂಬಿಕೆ ಅಲ್ಲ ಅದು, ಅದೊಂದು ಭಾಷೆ. ಶಕುನ ಶಕುನ ಅಂತ ಹೇಳಿದ್ರೆ ಮತ್ತೆ ಕೆಲವರು ಎದ್ದು ಕೂತ್ಕೊಂಡ್ಬಿಡ್ತಾರೆ. ಪ್ರಾಕೃತಿಕ ಭಾಷೆ ಅದು, ಭಾಷೆ ಅದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಆದಿಜೀವಿಗಳು ನಮಗೆ ತಾತಂದ್ರಿದ್ರೆ ನಮಗೆ ಜೀವನ ಹೆಂಗ್ ಕಲಿಸ್ತಾರೆ ನೋಡೋ. ತಾತಂದ್ರು ಇದ್ರೆ ನಮ್ಗೆ ಹಿಂಗಲ್ಲಪ್ಪ, ಹಿಂಗೆ ಇಂತ ಟೈಮಲ್ಲಿ ಹಿಂಗಿರ್ಬೇಕು ಅಂತ. ಈ ಜಗತ್ತಿನ ಅತ್ಯಂತ ಮೂಲ ಭಾಷೆಯನ್ನ ಅರಿತಂತಹ ಆದಿಜೀವಿಗಳು ಹಲ್ಲಿಗಳು. ಹಲ್ಲಿಗಳ ಸಂತತಿಯೇ ಡೈನೋಸರಸ್. ಡೈನೋಸರಸ್ ಅಂತ ಒಂದು ಪಿಕ್ಚರ್ ಬಂದಿತ್ತಲ್ಲ, ಹಲ್ಲಿಗಳು ಅಂದ್ರೆ ನಮ್ಮ ಪೂರ್ವಜರು. ಅಂದ್ರೆ ಮನುಷ್ಯ ಹುಟ್ಟಕ್ ಮುಂಚೆ ಹುಟ್ಟಿರುವಂತ ಹಲ್ಲಿಗಳಿಗೆ ಪ್ರಕೃತಿಯ ಬಗ್ಗೆ ಇರುವ ಪರಿಜ್ಞಾನ ನಮಗಿಂತ ಹೆಚ್ಚೇ ಇರುತ್ತಲ್ಲ. ಹೌದೌದು ಸರ್, ಹೌದು, ಅದು ನೇಚರ್ ಗಿಫ್ಟ್ ಅದಕ್ಕೆ. ಇನ್ ಮುಂದೆ ಅಲ್ಲಿ ಬೇಡ ಅಂದ್ರೆ ಅಲ್ಲಿ ಹತ್ರನೇ ಮಾತಾಡಿ ಹೊರಟು. ನನ್ಗೆ ಒಂದ್ ಮನ್ಸಲ್ಲಿ ಗೊಂದಲ ಇತ್ತು, ಇದ್ರಿಂದ ನಂದ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಅದಕ್ಕೆ ಚಂಚಲಗಾರ ನೀನೇ ಹೇಳ್ತೀಯ, ಅದು ಬಂದಾಗಿಂದ ಒಳ್ಳೇದಾಗಿದೆ ಅಂತ ಮತ್ತೆ ಮಾತಾಡ್ತೀಯ ನೀನು? ಏನಂದ್ರೆ ಇವರೆಲ್ಲ ಎದುರುಕೊಳ್ತಾರಲ್ಲ ಅಂತ. ಪಾಪಿಗಳ ನೀವೆಲ್ಲ ನೋಡು, ನನಗೇನ್ ತೊಂದ್ರೆ ಮಾಡ್ಬಿಡ್ತಾರೆ ಅನ್ನೋ ಮನೆಯಲ್ಲಿ ಅನ್ನೋ ಭಯ. ಆಯ್ತು 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 ಸರ್, ಮತ್ತೆ ಮಾತಾಡ್ಬಿಡ. ಅದು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀಯ, ಮತ್ತೆ ಈ ಗೊಂದಲ ಏನೋ ನೀವು ಮನುಷ್ಯರಿಗೂ ಕಟ್ಬಿಡ್ತೀರಿ ಹಿಂಗೆ. ಇವನ್ ಬಂದ ಅಹೋರಾತ್ರ ಬಂದ ಕಾಲಿಟ್ಟ, ಒಳ್ಳೇದಾಯ್ತಾ ಕೆಟ್ಟದಾಯ್ತಾ, ಒಳ್ಳೇದಾದ್ರೆ ಮತ್ತೆ ಕರೆಯೋಣ, ಕೆಟ್ಟದಾದ್ರೆ ಏನಾದ್ರೂ ಪೂಜೆ ಮಾಡಿಸೋಣ. ಈ ರೀತಿ ಮೆಂಟಾಲಿಟಿ ನಿಮ್ಮಲ್ಲಿ ಮೂಢನಂಬಿಕೆಗಳಿರೋವರೆಗೂ ಒಳ್ಳೇದಾಗಲ್ಲ. ಅಲ್ಲಿ ಏನಕ್ ಬರುತ್ತೆ? ಅದು ನಾವು ಮಾಡಕ್ ಆಗದಿರೋ ಕೆಲ್ಸನ ಮಾಡಕ್ ಬರುತ್ತೆ. ಹಾವು ಏನಕ್ ಬರುತ್ತೆ? ನಾವು ಮಾಡಕ್ ಆಗದಿರೋ ಕೆಲ್ಸನ ಅದು ಮಾಡುತ್ತೆ. ಮನುಷ್ಯನಿಗೆ ಪಾಪ ದೇವರು ಅನುಯಾಯಿಗಳಾಗಿ ಇವ್ರನ್ನೆಲ್ಲ ಕಳಿಸಿದ್ರೆ, ಮನುಷ್ಯರಿಗೆ ಯಾವ ಕಷ್ಟ ಬರದಂಗ್ ನೋಡ್ಕೊಳ್ಳುವಂತ ಕಳಿಸಿರುವಂತ ಜೀವಿಗಳಿವೆಲ್ಲ. ಸರಿ, ಅದನ್ನ ದ್ವೇಷಿಸಿದ್ರೆ ಪಾಪ ಬರುತ್ತೋ? ಅದು ಏನ್ ಆತಂಕ, ನಮ್ ತಂದೆ ಫೋಟೋನಲ್ಲಿ ಹಿಂದೆನೆ ಇರೋದು. ಸಾಕು ನಿಲ್ಸೋ, ಇಷ್ಟು ಹೇಳಿದ್ರೆ ಅದರಲ್ಲೇ ತಿಳ್ಕೋಬೇಕು. ಇನ್ನು ಏನೇನೋ ಹೇಳ್ತೀಯಲ್ಲ, ತಂದೆ ಫೋಟೋನಂತೆ ತಾತನ ಫೋಟೋನಂತೆ ಬಿಡ. ಆಯ್ತು ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಸರ್, ಯಾಕಂದ್ರೆ ಒಂದು ಆತಂಕ ಇತ್ತು ಇವತ್ತು ನನ್ಗೆ ಬಗೆಹರಿತದು.
ಕೆಡು ಬಯಸ್ಬೇಡ, ಒಳ್ಳೇದ್ ಮಾಡು. ಇಲ್ಲ ಸರ್, ನಾನು ಇನ್ನೊಂದು ಹೇಳ, ಹೇಳಿ ಈ ಜಗತ್ತಿನಲ್ಲಿರೋ ಎಲ್ಲ ಹಲ್ಲಿಗಳು ಈ ಮನುಷ್ಯರು ಸಹವಾಸ ಸಾಕಾಗಿದೆ, ಪೆಸ್ಟ್ ಕಂಟ್ರೋಲ್ ಮಾಡ್ತಾ ಇದ್ರೆ ನಮ್ಮನೆ ಬದುಕೋಕ್ ಬಿಡ್ತಾ ಇಲ್ಲ ಅಂತ ಏನಾದ್ರು ಸ್ಟ್ರೈಕ್ ಮಾಡಿದ್ರೆ, ಕಾರ್ಮಿಕರದ್ದು ಸ್ಟ್ರೈಕ್ ಮಾಡಿ ನಾವು ಕೆಲಸ ಮಾಡಲ್ಲ ಅಂತ ಬಿಟ್ರೆ, ನಮ್ಮ ಜಗತ್ತಿನ ಎಲ್ಲ ಅಡಿಗೆ ಮನೆಗಳು ದುರ್ವಾಸನೆ ಬಂದು ಬಂದು ಬರುತ್ತೆ, ಹೆಜ್ಜೆ ಹೆಜ್ಜೆಗೂ ಹುಳುಗಳು ಕಾಣಿಸ್ಕೊಂಡು ಮನುಷ್ಯರು ಬದುಕದಂಗೆ, ಮನುಷ್ಯರ ದೇಹನ ತಿಂದು ತಿಂದು ನಾವೆಲ್ಲ ಇಲ್ಲದಂಗ ಆಗ್ಬಿಡ್ತೀವಿ ಒಂದು ದಿವಸದಲ್ಲಿ. ಅಂತ ಕೆಲಸಗಾರರು ಹಳ್ಳಿಗಳು. ಆಯ್ತು ಸರ್, ಅಂದ್ರೆ ನಿಮ್ಮಿಂದ ಒಂದ್ ತಿಳ್ಕೊಂಡಂಗ ಆಯ್ತು ಇವತ್ತು ನಾನು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.